ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಇಂದಿನ ಫ್ಯಾಕ್ಟ್ಸ್ ಫ್ರೈಡೆಗೆ ಸುಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ನಾವು ಪ್ರಮುಖವಾಗಿ ಭಾರತದ ಕರಾವಳಿ ತೀರ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ. ನನ್ನ ಹೆಸರು ರಮೇಶ್ ಅಂತ, ನಾನು ಕೂಡ ಅನಕಾಡೆಮಿಲಿ ಲೈವ್ ಎಜುಕೇಟರ್ ಆಗಿರ್ತೀನಿ. ಇಲ್ಲಿ ನೀವು ರಮೇಶ್ ಲೈವ್ ಅಂತ ರೆಫರ್ ಕೋಡನ್ನು ಯೂಸ್ ಮಾಡಿಕೊಂಡು ಕೂಡ ಜಾಯ್ನ್ ಆಗ್ಬೋದಾಗಿರ್ತದೆ. ಸೊ ಇದು ನನ್ನ ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು. ಇದನ್ನು ನೀವು ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಎನ್ನುವಂಥ ನನ್ನ ಪರ್ಸನ್ ಚಾನಲಲ್ಲಿ ನೀವು ಚೆಕ್ ಮಾಡ್ತೀರಿ ಅನ್ನೋದು ಅಥವಾ ನೋಡ್ತೀರಿ ಅನ್ನೋದು. ಸೊ ಯೂಟ್ಯೂಬಲ್ಲಿ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅಂತ ಸರ್ಚ್ ಮಾಡಿ ಅಲ್ಲಿ ನನ್ನ ಯೂಟ್ಯೂಬ್ ತರಗತಿಗಳನ್ನು ನೋಡ್ತೀರಿ. ಇನ್ನು ಸಾಯಂಕಾಲ 5:30 ಸ್ಪೆಷಲ್ ಕ್ಲಾಸ್ ಇರುತ್ತೆ. ಇನ್ನು ರೆಗ್ಯುಲರ್ ಕ್ಲಾಸ್ 7 ಇರುತ್ತೆ ಸ್ನೇಹಿತರೆ. ಓಕೆನಾ? ಜೊತೆಗೆ ಸ್ನೇಹಿತರೆ, SDA FDA ಬ್ಯಾಚ್ ಓಪನ್ ಆಗಿರುವಂಥದ್ದು, ಹೊಸ ಬ್ಯಾಚ್ ಕೋರ್ಸ್ ನಿಮಗೋಸ್ಕರ. ಸೊ ಇಲ್ಲಿ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಎಲ್ಲವನ್ನು ಕೂಡ ತರಬೇತಿ ಪಡಿತೀರಾ. ನೀವು ಕೂಡ ಅನಕಾಡೆಮಿಗೆ ಜಾಯ್ನ್ ಆಗುವ ಮೂಲಕ ಈ ಒಂದು ಕೋರ್ಸ್ ಬ್ಯಾಚನ್ನು ಕೂಡ ಪಡಿಬೋದಾಗಿರ್ತದೆ. ಇದು ಅದರ ಟೈಮ್ ಟೇಬಲ್ ಆಗಿರ್ತದೆ. ಸೊ ಇದನ್ನು ನೀವು ನೋಡಬಹುದು ಸ್ನೇಹಿತರೆ. ಇದ್ರ ಜೊತೆಗೆ ಸ್ನೇಹಿತರೆ, KAS 1 ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬ್ಯಾಚ್ಗಳು ಬ್ಯಾಚ್ 9 ಆಗಿರ್ತದೆ. ಸಂಪೂರ್ಣವಾಗಿ 1 ಕೋರ್ಸ್ ಬ್ಯಾಚ್ ಆಗಿದ್ದು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ತರಬೇತಿಯನ್ನು ಪಡಿತೀರ. 1 ಆಗಿರ್ತದೆ ಸ್ನೇಹಿತರೆ, ಸರಿನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಕರಾವಳಿ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಕೋಸ್ಟಲ್ ಲೈನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಹಾಗಾದರೆ ಬನ್ನಿ, ಕರಾವಳಿ ಅಂತಕ್ಕಂಥದ್ದು ಏನಪ್ಪ ಈ ಕರಾವಳಿ ಅಂತಂದರೆ? ಕರಾವಳಿ ಅಂತಂದರೆ ಏನು? ಸಮುದ್ರಕ್ಕೆ ತಾಗಿಕೊಂಡಿರುವಂತಹ ಭೂಪ್ರದೇಶ ಅಂತ ಕರಿತೀವಿ. ಸಮುದ್ರಕ್ಕೆ ತಾಗಿಕೊಂಡಿರುವಂತಹ ಭೂಪ್ರದೇಶವನ್ನು ಕರಾವಳಿ ಅಂತ ಕರಿತೀವಿ. ಅಥವಾ ಸಮುದ್ರದ ಹಾಗೂ ಸಾಗರಗಳ ತೀರ ಪ್ರದೇಶ ಅಂತ ಕೂಡ ಕರೆಯಲಾಗ್ತದೆ. ಇನ್ನು ನಮ್ಮ ಭಾರತ ದೇಶ ಏನಿದೆಲ್ಲ, ಪೂರ್ವ ಮತ್ತು ಆಗ್ನೇಯದಲ್ಲಿ ಬಂಗಾಳ ಕೊಲ್ಲಿಯನ್ನು ಹಾಗೂ ಪಶ್ಚಿಮ ಮತ್ತು ನೈಋತ್ಯದಲ್ಲಿ ಅರಬ್ಬಿ ಸಮುದ್ರವನ್ನು, ಇನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಹೊಂದಿದೆ. ಹೌದಾ? ಹಿಂದೂ ಮಹಾಸಾಗರವನ್ನು ಹೊಂದಿದ್ದು ಈ ಒಂದು ಏನು ಇವೆಲ್ಲ ಹೊಂದಿದಲ್ಲ, ಇವುಗಳನ್ನು ತೀರದ ಪ್ರದೇಶವನ್ನು ನಾವೇನು ಕರಿತೀವಿ? ಕರಾವಳಿ ತೀರ ಪ್ರದೇಶ, ಕರಾವಳಿ ಪ್ರದೇಶ ಅಂತನ ಕರಿತೀವಿ ಸ್ನೇಹಿತರೆ. ಈ ಒಂದು ಕರಾವಳಿಯ ಮಹತ್ವ ಏನು? ಈ ಕರಾವಳಿಗಳು ಏನಾಗಿರ್ತವೆ, ನೈಸರ್ಗಿಕ ಅಥವಾ ಕೃತಕ ಬಂದರುಗಳನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಪ್ರಮುಖವಾಗಿ ಮೀನುಗಾರಿಕೆಗೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತವೆ, ಜೊತೆಗೆ ಜಲಕೃಷಿಗೆ ಇವುಗಳು ಸಹಕಾರಿಯಾಗಿರ್ತವೆ. ಈ ಒಂದು ಕರಾವಳಿ ಮೈದಾನದ ಕೆಳಮಟ್ಟದ ಪ್ರದೇಶಗಳೇನಾಗಿರ್ತವೆ, ಉಪ್ಪು ಸಮುದ್ರದ ನೊರೆಯಿಂದ ಹವಳ ಮತ್ತು ಮುತ್ತುಗಳ ಉತ್ಪಾದನೆಗೆ ಬಹಳ ಸೂಕ್ತವಾಗಿರುತ್ತವೆ ಕರಾವಳಿ ಮೈದಾನಗಳು. ಇನ್ನು ಕರಾವಳಿ ಏನಿದೆಲ್ಲ, ಇದು ಪ್ರವಾಸೋದ್ಯಮಕ್ಕೆ ಪೂರಕವಾಗಿರ್ತದೆ. ಇಲ್ಲಿ ಕಂಡುಬರುವಂತಹ ಬೀಚ್ಗಳು ಮನರಂಜನೆಯ ತಾಣಗಳಾಗಿರ್ತವೆ ಅನ್ನೋದು. ಇನ್ನು ಹಿನ್ನೀರು ಮತ್ತು ಲಗೂನ್ ಅಂತ ಅನ್ನುವಂತಹ ಸರೋವರಗಳೇನಿದವಲ್ಲ, ತೀರದುದ್ದಕ್ಕೂ ನೌಕಾಯನಕ್ಕೆ ಬಹಳ ಉಪಯುಕ್ತವಾಗಿರ್ತವೆ. ಇನ್ನು ಕರಾವಳಿ ಪ್ರದೇಶ ಏನಾಗಿದೆ, ಹೇರಳವಾಗಿ ಖನಿಜ ಸಂಪತ್ತನ್ನು ಹೊಂದಿರ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಥೋರಿಯಂ ಹೇರಳವಾಗಿ ಕಂಡುಬರ್ತದೆ ಕರಾವಳಿ ಪ್ರದೇಶಗಳಲ್ಲಿ. ಇನ್ನು ಜಗತ್ತಿನ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವಂಥ ದೇಶಗಳನ್ನು ಇಲ್ಲಿ ನಾವು ನೋಡ್ಬೋದು. ಜಗತ್ತಿನ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವಂಥ ದೇಶಗಳು ಮೊದಲದಾಗಿ ಕಂಡುಬರುವಂಥದ್ದು ಕೆನಡಾ ಸ್ನೇಹಿತರೆ. ಕೆನಡಾ ಏನಿದೆಲ್ಲ, ಈ ಒಂದು ಕೆನಡಾ ದೇಶ ಜಗತ್ತಿನಲ್ಲಿಯೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥ ದೇಶವಾಗಿದೆ ಜಗತ್ತಿನಲ್ಲೇ. ಈ ಒಂದು ಕೆನಡಾ ದೇಶ ಏನಿದೆ, 7,07,080 ಉದ್ದದ ಕರಾವಳಿ ಈ ಒಂದು ಪ್ರದೇಶವನ್ನು ಹೊಂದಿದೆ. ಇದರ ನಂತರ ಕಂಡುಬರುವಂಥದ್ದು ಇಂಡೋನೇಷ್ಯಾ ಅಂತಕ್ಕಂಥದ್ದು. ಈ ಒಂದು ಇಂಡೋನೇಷ್ಯಾ ದೇಶ 54,716 ಉದ್ದದ ಕರಾವಳಿಯನ್ನು ಹೊಂದಿದ್ದು ಜಗತ್ತಿನಲ್ಲಿ ಏನು ಮಾಡ್ತದೆ, 2 ಸ್ಥಾನವನ್ನು ಪಡ್ಕೊಂಡಿರ್ತದೆ. ನಂತರದಲ್ಲಿ ಸ್ನೇಹಿತರೆ, 3ನೇದಾಗಿ ಗ್ರೀನ್ಲ್ಯಾಂಡ್ ಅಂತಕ್ಕಂಥದ್ದು. ಈ ಒಂದು ಗ್ರೀನ್ಲ್ಯಾಂಡ್ ಏನಿದೆಯಲ್ಲ, ಇದು 44,087 ಉದ್ದದ ಕರಾವಳಿ ತೀರವನ್ನು ಹೊಂದಿದ್ದು 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಕಂಡುಬರುವಂಥದ್ದು ರಷ್ಯಾ ಆಗಿರ್ತದೆ. 37,650 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರ್ತದೆ. ಇನ್ನು ನಮ್ಮ ಭಾರತ ದೇಶ ಏನಿದೆಯಲ್ಲ, ಇದು ಜಗತ್ತಿನ ರಾಷ್ಟ್ರಗಳಲ್ಲಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ದೇಶಗಳ ಪೈಕಿ 18ನೇ ಸ್ಥಾನವನ್ನು ಪಡ್ಕೊಂಡಿದೆ. 18ನೇ ಸ್ಥಾನ ನಮ್ಮ ಭಾರತ ದೇಶದಾಗಿರ್ತದೆ, ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥದ್ದು. ಓಕೆನಾ? ಸೊ ನಂತರದಲ್ಲಿ ಸ್ನೇಹಿತರೆ, ಇಲ್ಲಿ ಭಾರತದ ಕರಾವಳಿ ಪ್ರದೇಶವನ್ನು ನೋಡೋಣ. ಈ ಒಂದು ಭಾರತದ ಕರಾವಳಿ ಪ್ರದೇಶ ಏನಿದೆಲ್ಲ, ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಯಲ್ಲಿ, ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಯಲ್ಲಿ ಅಂದರೆ ಉತ್ತರದಿಂದ ದಕ್ಷಿಣದವರೆಗೆ ವಿವಿಧ ಅಗಲದಲ್ಲಿ ಏನಾಗುತ್ತೆ, ಕಿರಿದಾದ ಕರಾವಳಿ ಮೈದಾನವನ್ನು ಹೊಂದಿದ್ದು ಅವುಗಳನ್ನು ನಾವೇನು ಕರಿತೀವಿ, ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಮೈದಾನಗಳಂತ ಕರಿತೀವಿ. ಹೌದಾ? ಇನ್ನು ಇವುಗಳು ಏನಾಗಿದಾವ, ನದಿಗಳು ಸಂಚಯನ ಮತ್ತು ಸಮುದ್ರದ ಒಂದು ಅಲೆಗಳ ಸವೆತ ಹಾಗೂ ಸಂಚಯನ ಕಾರ್ಯದಿಂದ ಈ ಒಂದು ಕರಾವಳಿ ಮೈದಾನಗಳು ನಿರ್ಮಿತವಾಗಿರ್ತವೆ ಅಂತ ಹೇಳಲಾಗ್ತದೆ.
ಇನ್ನು ಭಾರತದ ಕರಾವಳಿ ಪ್ರದೇಶ ಏನಾಗಿದೆ ಅನ್ನೋದು, ಗುಜರಾತ್ನ ಕಚ್ನಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಕೂಡ ವ್ಯಾಪಿಸಿರುವಂಥದ್ದು. ಇನ್ನು ಭಾರತದ ಕರಾವಳಿಯ ಒಟ್ಟು ಉದ್ದ 6,100 ಕಿಲೋಮೀಟರ್ ಆಗಿರ್ತದೆ. ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಸ್ನೇಹಿತರೆ, ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತೇಳಿ. ಭಾರತದ ಒಟ್ಟು ಕರಾವಳಿಯ ಉದ್ದ ಎಷ್ಟಿರ್ತದೆ? 6,100 ಕಿಲೋಮೀಟರ್ಗಳಾಗಿರ್ತದೆ. ಸರಿನಾ? ಇನ್ನು ಜಗತ್ತಿನಲ್ಲೇ ಇದು 18ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅತಿ ಹೆಚ್ಚು ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥ ದೇಶಗಳಲ್ಲಿ ನಮ್ಮ ಭಾರತ ದೇಶ 18ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು. ಅತಿ ಹೆಚ್ಚು ಉದ್ದ ಕೆನಡಾ ಹೊಂದಿರ್ತದೆ. ಇನ್ನು ನಂತರದಲ್ಲಿ ಸ್ನೇಹಿತರೆ, ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಭಾರತದ ಕರಾವಳಿ ಉದ್ದ ಎಷ್ಟಿರ್ತದೆ? 7,516.6 ಕಿಲೋಮೀಟರ್ ಆಗಿರ್ತದೆ. ಕೇವಲ ಕೇಂದ್ರಾಡಳಿತ ಪ್ರದೇಶ ಬಿಟ್ಟರೆ 6,100 ಕಿಲೋಮೀಟರು, ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಂತೆ ಎಷ್ಟಾಗುತ್ತೆ? 7,516.6 ಕಿಲೋಮೀಟರ್ ಆಗಿರ್ತದೆ. ಅಂದರೆ ಸುಮಾರು ಒಂದು 7,517 ಕಿಲೋಮೀಟರ್ ಅಂತ ಹೇಳ್ಬೋದು. ಹೌದಾ? ಇನ್ನು ನಮ್ಮ ಕರ್ನಾಟಕವು 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಇದನ್ನು ಕೂಡ ಕೇಳ್ಬೋದು, ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕೇಳಿದಾಗ ಉತ್ತರ ಏನಾಗಿರ್ತದೆ ಸ್ನೇಹಿತರೆ? 320 ಕಿಲೋಮೀಟರ್ ಅಂತಕ್ಕಂಥದ್ದು. ಇನ್ನು ಭಾರತದ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಅಂತಂದರೆ ಅದು ಗುಜರಾತ್ ಆಗಿರ್ತದೆ ಸ್ನೇಹಿತರೆ. ಇನ್ನು 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಕಂಡುಬರ್ತದೆ. ಇನ್ನು ಭಾರತದ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ 9 ರಾಜ್ಯಗಳನ್ನು ನಾವು ನೋಡ್ಬೋದು. ಯಾವ್ಯಾವುದು? ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತಕ್ಕಂಥದ್ದು. ಇದರಲ್ಲಿ ಪೂರ್ವ ಕರಾವಳಿ ರಾಜ್ಯಗಳಂತ ನಾವು ವಿಭಾಗನೆ ಮಾಡ್ತೀವಿ. ಪೂರ್ವ ಕರಾವಳಿ ರಾಜ್ಯಗಳು ಅಂತಂದರೆ ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು. ಈ 4 ರಾಜ್ಯಗಳೇನಿದಾವಲ್ಲ, ಇವು ಪೂರ್ವ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು. ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು. ಇನ್ನು ಈ ಒಂದು ಪಶ್ಚಿಮ ಕರಾವಳಿಯನ್ನು ಹೊಂದಿರುವಂಥ 5 ರಾಜ್ಯಗಳು ಯಾವ್ಯಾವುದು? ಗುಜರಾತ್ ಆಗಿರ್ತದೆ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ ಅಂತಕ್ಕಂಥದ್ದು. ಇದರಲ್ಲಿ ಗುಜರಾತ್ ಅತಿ ಉದ್ದದ, ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯವಾಗಿರ್ತದೆ. ಇನ್ನು ಒಳನಾಡು ನೌಕಾ ಸೌಕರ್ಯಕ್ಕೆ ಯೋಗ್ಯವಾದಂತಹ ಜಲಮಾರ್ಗದ ಉದ್ದ ಎಷ್ಟಿದೆ ಅಂತಂದರೆ 14,500 ಕಿಲೋಮೀಟರ್ ಆಗಿರ್ತದೆ. 14,500 ಕಿಲೋಮೀಟರ್ ಅಂತಕ್ಕಂಥದ್ದು. ಎಸ್ ಸ್ನೇಹಿತರೆ, ನೀವು ಕೂಡ ಅನ್ಅಕಾಡೆಮಿಯಲ್ಲಿ ಡೈಲಿ T20 ಚಾಂಪಿಯನ್ಶಿಪ್ ಅಂತಕ್ಕಂಥ ಟೆಸ್ಟನ್ನು ಪಡಿತೀರಿ. ಇಲ್ಲಿ 20 ಕ್ವಶನ್ಸ್ಗಳಿರ್ತವೆ. ರಾತ್ರಿ 8 ಗಂಟೆಗಿರುತ್ತೆ. 8 to 8:20 ಆನ್ಲೈನ್ ಟೆಸ್ಟ್ ಇರುತ್ತೆ. 8:30 ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇರುತ್ತೆ. ಸೊ ನೀವು ಕೂಡ ಪ್ರತಿ ದಿವಸ ಭಾಗವಹಿಸಿ ಅನ್ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಟೆಸ್ಟನ್ನು ಪಡಿಬೋದು. ಅನ್ಅಕಾಡೆಮಿಲಿ ಈ ಥರ ನಿಮ್ಗೆ ಕಾಣುತ್ತೆ, ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಇನ್ನು ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂಥ 5 ಕೇಂದ್ರಾಡಳಿತ ಪ್ರದೇಶಗಳು ಯಾವುದು? 5 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದರೆ, ಸೊ ನೋಡಬಹುದು, ಇನ್ನು ಭಾರತದಲ್ಲಿ ಏನಿದೆ 8+1 ಕೇಂದ್ರಾಡಳಿತ ಪ್ರದೇಶಗಳು ಇದ್ವು. ಹೌದಾ? 8+1 ಅಂತ ಹೇಳ್ತೀವಿ, ಟೋಟಲ್ 9. ಆದರೆ ಮತ್ತೆ ಪ್ರಸ್ತುತವಾಗಿ ಏನಾಗಿದೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಕಾಣ್ತೀವಿ. ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಮತ್ತು ದಮನ್, ಈ ಎರಡನ್ನು ಕೂಡ ಒಂದಾಗಿ ಮಾಡಿದ್ರಿಂದ ಪ್ರಸ್ತುತವಾಗಿ 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡುಬರ್ತವೆ. ಸೊ ಇವುಗಳಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿವೆ. ಅವುಗಳಂದರೆ ಲಕ್ಷದ್ವೀಪಗಳಾಗಿದ್ದಾವೆ, ದಿಯು ಮತ್ತು ದಮನ್, ದಾದ್ರಾ ಮತ್ತು ನಗರ ಹವೇಲಿ. ಈಗ ದಿಯು ಮತ್ತು ದಮನ್ನ, ದಾದ್ರಾ ಮತ್ತು ನಗರ ಹವೇಲಿ ಎರಡನ್ನು ಕೂಡ ಒಂದೇ ಮಾಡಿದ್ರಿಂದ ಇಲ್ಲಿ 4 ಅಂತ ಹೇಳ್ಬೋದು ಅಲ್ವಾ? ಇನ್ನು ಪಶ್ಚಿಮ ಕರಾವಳಿಯಲ್ಲಿವೆ ಈ ಯಾವುದು, ಲಕ್ಷದ್ವೀಪಗಳು, ದಿಯು ಮತ್ತು ದಮನ್, ದಾದ್ರಾ ಮತ್ತು ನಗರ ಹವೇಲಿ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂಥ ಒಂದು ಕರಾವಳಿ ತೀರ ಪ್ರದೇಶಗಳಾಗಿರ್ತವೆ. ನಂತರದಲ್ಲಿ ಅಂಡಮಾನ್ ನಿಕೋಬಾರ್ ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇನ್ನು ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು, ಪಶ್ಚಿಮ ಕರಾವಳಿ, ಸೊ ಅರಬ್ಬಿ ಸಮುದ್ರದ ಕಡೆ ಇರುವಂತಹ ಪ್ರದೇಶ ಏನಿದೆ ಅಲ್ಲ, ಅರಬ್ಬಿ ಸಮುದ್ರದ ಕಡೆ ಕಂಡುಬರುವಂತಹ ಪ್ರದೇಶ ಏನಿದೆ ಅಲ್ಲ, ಅದನ್ನು ನಾವು ಪಶ್ಚಿಮ ಕರಾವಳಿ ಪ್ರದೇಶ ಅಂತ ಕರಿತೀವಿ. ಪಶ್ಚಿಮ ಕರಾವಳಿ, ಸೊ ಇದು ಪಶ್ಚಿಮ ಕರಾವಳಿ ಆಗಿದ್ದರೆ ಇದು ಇಲ್ಲಿ ಬಂಗಾಳ ಕೊಲ್ಲಿ ಬರ್ತದೆ, ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಇಲ್ಲಿ ಹಿಂದೂ ಮಹಾಸಾಗರ ಕಂಡುಬರುವಂಥದ್ದು. ಸೊ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತ ಕೂಡ ಅದನ್ನು ಕರೀತಾರೆ. ಇನ್ನು ಇದು ಪಶ್ಚಿಮ ಘಟ್ಟಗಳು, ಹಾಂ, ಪಶ್ಚಿಮ ಘಟ್ಟ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಮತ್ತು ಅರಬ್ಬಿ ಸಮುದ್ರಗಳ ಮಧ್ಯದಲ್ಲಿ ಸುಮಾರು 1,500 ಕಿಲೋಮೀಟರ್ ಉದ್ದವಾಗಿ, ಹಾಂ, ಮತ್ತು 10 to 80 ಕಿಲೋಮೀಟರ್ ಅಗಲವಾಗಿ ಗುಜರಾತ್ನ ರಣಕಚ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಗುಜರಾತ್ನ ರಣಕಚ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಇದು ವಿಸ್ತಾರ ಪಡೆದಿರುವಂಥದ್ದು. ಇನ್ನು ಇದು ಕಿರಿದಾಗಿಯೂ ಕಡಿದಾಗಿಯೂ ಕಂಡುಬರ್ತದೆ. ಪಶ್ಚಿಮ ಕರಾವಳಿ ಕಿರಿದಾಗಿಯೂ ಕಡಿದಾಗಿಯೂ ಮತ್ತು ಶಿಲಾಮಯವಾಗಿರ್ತದೆ.
ಈ ಗುಜರಾತ್ ತೀರವನ್ನು ಬಿಟ್ಟು, ಗುಜರಾತ್ ತೀರವನ್ನು ಹೊರತುಪಡಿಸಿದರೆ ಈ ಒಂದು ಪಶ್ಚಿಮ ಕರಾವಳಿ ಕಿರಿದಾಗಿ ಕಡಿದಾಗಿಯೂ ಶಿಲಾಮಯ ಅಂದರೆ ಶಿಲೆ ಬೆಟ್ಟಗಳಿಂದ ಕೂಡಿರುವಂಥದ್ದು, ಸಮುದ್ರ ಮಟ್ಟದಿಂದ 150 ಮೀಟರ್ ಎತ್ತರವಾಗಿರ್ತದೆ. ಇನ್ನು ಪೂರ್ವ ಕರಾವಳಿಗೆ ಹೋಲಿಸಿದಾಗ ಪಶ್ಚಿಮ ಕರಾವಳಿ ಏನಿದೆಲ್ಲ ಕಡಿದಾಗಿದೆ, ಕಾರಣ ಪಶ್ಚಿಮ ಘಟ್ಟಗಳು ಸಮಾನಾಂತರವಾಗಿ ಹಾದು ಹೋಗ್ತವೆ ಅಂತಕ್ಕಂಥದ್ದು. ಓಕೆ, ಇನ್ನು ಪಶ್ಚಿಮ ಕರಾವಳಿಯನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ವಿಂಗಡಿಸಿದಾಗ ಹೇಗಾಗ್ತದೆ, ಪಶ್ಚಿಮ ಕರಾವಳಿಯನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ವಿಂಗಡಿಸಿದಾಗ ಇಲ್ಲಿ ಗುಜರಾತ್ ಕರಾವಳಿ ಅಂತ ಕರಿತೀವಿ, ಕೊಂಕಣ ತೀರ, ಕರ್ನಾಟಕ ಅಥವಾ ಕೆನರಾ ತೀರ ಅಂತ ಕರಿತೀವಿ, ಇನ್ನು ಮಲಬಾರ್ ತೀರ, ಈ ಥರ ಏನು ಮಾಡ್ತೀವಿ, 4 ವಿಭಾಗಗಳಲ್ಲಿ ಇದನ್ನು ವಿಂಗಡಿಸ್ತೀವಿ ಅಂತಕ್ಕಂಥದ್ದು. ಮೊದಲದಾಗಿ ಸ್ನೇಹಿತರೆ, ಗುಜರಾತ್ ಕರಾವಳಿ ಅಂತಕ್ಕಂಥದ್ದು, ಈ ಒಂದು ಗುಜರಾತ್ ಕರಾವಳಿ ಏನಿದೆಲ್ಲ, ಇದು ಒಂದು ಗುಜರಾತ್ ಕರಾವಳಿ ರನ್ ಆಫ್ ಕಚ್ ಮತ್ತು ಕ್ಯಾಂಬೆ ಕರಾವಳಿಯನ್ನು ಒಳಗೊಂಡಿದೆ. ರನ್ ಆಫ್ ಕಚ್ ಮತ್ತು ಕ್ಯಾಂಬೆ ಕರಾವಳಿಯನ್ನು ಒಳಗೊಂಡಿರ್ತದೆ. ಇದು ಸಬರ್ಮತಿ, ಲೂನಿ ಮತ್ತು ಇತರ ಸಣ್ಣ ನದಿಗಳ ರೇವೆಯ ಸಂಚಯನದಿಂದ ನಿರ್ಮಿತವಾಗಿರ್ತದೆ. ಇನ್ನು ಗುಜರಾತ್ ರಾಜ್ಯ ಏನಿದೆಲ್ಲ ದೇಶದ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ. ಆಗಲ್ಲ ನಾವು ನೋಡಿದ್ವಿ, ಭಾರತದಲ್ಲೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥದ್ದು ಅಂದರೆ ಗುಜರಾತ್ ರಾಜ್ಯ ಆಗಿರ್ತದೆ. ಕಾಂಡ್ಲಾ ಮತ್ತು ಓಕಾಗಳು ಇಲ್ಲಿನ ಪ್ರಮುಖ ಬಂದರುಗಳಾಗಿದ್ದು ಈ ಒಂದು ಗುಜರಾತ್ನಲ್ಲಿ ಒಟ್ಟಾರೆಯಾಗಿ 47 ಬಂದರುಗಳನ್ನು ನಾವು ಕಾಣಬಹುದು. ಇನ್ನು ಗುಜರಾತ್ನ ಅಲಾಂಗ್ ಬಂದರು ಏನಿದೆಲ್ಲ, ಇದು ವಿಶ್ವದಲ್ಲಿಯೇ ಹಡಗು ಒಡೆಯುವ ಅತಿ ದೊಡ್ಡ ಬಂದರಾಗಿದ್ದು ಪಶ್ಚಿಮ ಕರಾವಳಿಯಲ್ಲಿ ಅತಿ ಹೆಚ್ಚನ್ನು ಕೂಡ ಉತ್ಪಾದನೆಯನ್ನು ಮಾಡಲಾಗ್ತದೆ. ಪಶ್ಚಿಮ ಕರಾವಳಿಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಕೂಡ ಮಾಡ್ತೀವಿ. ಅಲಾಂಗ್ ಬಂದರು ವಿಶ್ವದಲ್ಲಿ ಅತಿ ದೊಡ್ಡ ಹಡಗು ಒಡೆಯುವ ಬಂದರಾಗಿರ್ತದೆ, ಗುಜರಾತ್ನಲ್ಲಿ ಕಂಡುಬರ್ತದೆ. ನಂತರದಲ್ಲಿ ಸ್ನೇಹಿತರೆ, ಕೊಂಕಣ ಕರಾವಳಿ ಅಂತಕ್ಕಂಥದ್ದು, ಕೊಂಕಣ ಕರಾವಳಿ ಇದು ಗುಜರಾತ್ ಕರಾವಳಿಯ ದಕ್ಷಿಣದಲ್ಲಿದೆ. ಮಹಾರಾಷ್ಟ್ರ ರಾಜ್ಯದಿಂದ ಕರ್ನಾಟಕದವರೆಗೆ 530 ಕಿಲೋಮೀಟರ್ ಉದ್ದವಾಗಿ ಇದು ವಿಸ್ತರಣೆ ಪಡ್ಕೊಂಡಿರುವಂಥದ್ದು. ಇನ್ನು ಇದು ಒಳಚಾಚು ಮತ್ತು ಆಳಿವೆಗಳನ್ನು ಹೊಂದಿದ್ದು ಕರಾವಳಿ ತೀರವಾಗಿರುವುದರಿಂದ ಇದು ನೈಸರ್ಗಿಕ ಬಂದರುಗಳಿಗೆ ಬಹಳ ಸೂಕ್ತವಾಗಿದೆ ಕೊಂಕಣ ಕರಾವಳಿ. ಉದಾಹರಣೆ ಹೇಳ್ಬೋದು ಅಂತಂದರೆ ಮುಂಬೈ ಆಗಿರ್ಬೋದು, ನವಸೇವಾ ಬಂದರು ಆಗಿರ್ಬೋದು, ಮಾರ್ಮಗೋವ್ ಬಂದರುಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ನೈಸರ್ಗಿಕ ಅಂತ ಹೇಳ್ತೀವಿ. ಕಾರವಾರ, ನವಮಂಗಳೂರು ಇತ್ಯಾದಿಗಳು ಅಂತ ಹೇಳ್ತೀವಿ. ಈ ಕರಾವಳಿ ಏನಿದೆಲ್ಲ ಇದು ಅತ್ಯಧಿಕ ಸವೆತಕ್ಕೆ ಒಳಗಾಗಿದ್ದು ಇಲ್ಲಿ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಸಮೃದ್ಧವಾಗಿ ನಮಗೆ ಸಿಗ್ತದೆ. ಸೊ ನೈಸರ್ಗಿಕ ಅನಿಲ ಬಾಂಬೆ ಹೈನಲ್ಲಿ ಕೂಡ ನಾವು ಪಡಿಬೋದಾಗಿದೆ. ಸೊ ನಂತರದಲ್ಲಿ ಸ್ನೇಹಿತರೆ, ಕರ್ನಾಟಕ ಕರಾವಳಿ ಅಂತಕ್ಕಂಥದ್ದು, ಈ ಒಂದು ಕರ್ನಾಟಕ ಕರಾವಳಿ ಏನಿದೆಲ್ಲ ಕೊಂಕಣ ಕರಾವಳಿಯ ಒಂದು ಭಾಗವಾಗಿರ್ತದೆ. ಯಾಕಂದ್ರೆ ಇನ್ನು ಇದು ಉತ್ತರ ಕಾರವಾರದಿಂದ ಹಿಡ್ಕೊಂಡು ದಕ್ಷಿಣದ ಮಂಗಳೂರುವರೆಗೆ 320 ಕಿಲೋಮೀಟರ್ ವಿಸ್ತರಣೆಯನ್ನು ಪಡ್ಕೊಂಡಿರುವಂಥದ್ದು. ನೆನಪಿರಲಿ, ಕರ್ನಾಟಕದ ಕರಾವಳಿ ಎಷ್ಟಿರ್ತದೆ, 320 ಕಿಲೋಮೀಟರ್ ಆಗಿರ್ತದೆ ಎನ್ನುವಂಥದ್ದು. ಈ ಕರ್ನಾಟಕದ 3 ಜಿಲ್ಲೆಗಳು ಯಾವುದವು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ 3 ಜಿಲ್ಲೆಗಳೇನದವ ಕರಾವಳಿಯನ್ನು ಹೊಂದಿವೆ ಅಂತಕ್ಕಂಥದ್ದು. ಇನ್ನು ಕರ್ನಾಟಕ ಕರಾವಳಿ ಪಶ್ಚಿಮ ಕರಾವಳಿ ಮೈದಾನದಲ್ಲಿ ಅತ್ಯಂತ ಕಿರಿದಾಗಿರ್ತದೆ. ಕಾರವಾರ ಮತ್ತು ನವಮಂಗಳೂರು ಬಂದರುಗಳು ಕರ್ನಾಟಕದ ಪ್ರಮುಖ ಬಂದರುಗಳಾಗಿವೆ, ಕಾರವಾರ ಮತ್ತು ನವಮಂಗಳೂರು ಬಂದರುಗಳು. ಇನ್ನು ಕಾರವಾರದ ಸಮೀಪದಲ್ಲೇ ಸೀ ಬರ್ಡ್ ನೌಕಾನೆಲೆಯನ್ನು ನಾವು ಕಾಣ್ತೀವಿ. ಇದು ಭಾರತ ದೇಶದಲ್ಲೇ ಅತಿ ದೊಡ್ಡ ನೌಕಾನೆಲೆಯಾಗಿರುವಂಥದ್ದು. ಇನ್ನು ಕರ್ನಾಟಕದ ಕರಾವಳಿ ಅನೇಕ ಬೀಚ್ಗಳನ್ನು ಒಳಗೊಂಡಿದ್ದು ಅಂತಹ ಪ್ರಮುಖ ಬೀಚ್ಗಳಂತಂದರೆ ಗೋಕರ್ಣ ಬೀಚ್ ಆಗಿರ್ಬೋದು, ಮಲ್ಪೆ ಬೀಚ್, ಕಾಸರಗೋಡು ಬೀಚ್ ಅಂತಕ್ಕಂಥದ್ದು, ಮುರುಡೇಶ್ವರದಲ್ಲಿ ಕಂಡುಬರ್ತದೆ ಬೀಚ್ ಅನ್ನುವಂಥದ್ದು, ಇನ್ನು ಮರುವಂತೆ, ಪಣಂಬೂರು, ಉಲ್ಲಾಳ, ಇಲ್ಲೆಲ್ಲ ನಾವು ಬೀಚ್ಗಳನ್ನು ಕಾಣ್ತೀವಿ. ನಂತರದಲ್ಲಿ ಸ್ನೇಹಿತರೆ, ಮಲಬಾರ್ ಕರಾವಳಿ ಅಂತಕ್ಕಂಥದ್ದು ಮಂಗಳೂರಿನಿಂದ ಕೇರಳದ ಮೂಲಕ ಕನ್ಯಾಕುಮಾರಿವರೆಗೆ ವಿಸ್ತರಿಸುವಂಥ ಈ ಒಂದು ಕರಾವಳಿ ಏನದ, ಮರಳು ದಿಬ್ಬಗಳು, ಲಗೂನ್ಗಳು ಮತ್ತು ಹಿನ್ನೀರುಗಳನ್ನು ಒಳಗೊಂಡಿರ್ತದೆ ಈ ಮಲಬಾರ್ ಕರಾವಳಿ. ಕೇರಳದ ಹಿನ್ನೀರು ನೌಕಾಯಾನ ಸೌಲಭ್ಯವನ್ನು ಇದು ಒದಗಿಸ್ತದೆ ಎನ್ನುವಂಥದ್ದು. ಮತ್ತು ಪ್ರವಾಸಿಗರು ಸಣ್ಣ ದೋಣಿಗಳ ಮೂಲಕ ಸಂಚರಿಸಿ ಇಲ್ಲಿ ಮನರಂಜನೆಯನ್ನು ಕೂಡ ಪಡೀತಾರೆ. ಈ ಒಂದು ಕರಾವಳಿ ಏನಿದೆಲ್ಲ, ಇದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮೊಟ್ಟ ಮೊದಲಿಗೆ ಮಳೆಯನ್ನು ಪಡ್ಕೊತದ ಅಂತ ಹೇಳಲಾಗ್ತದೆ. ಇನ್ನು ಮಲಬಾರ್ ಕರಾವಳಿಯಲ್ಲಿ ಕಂಡುಬರುವಂತಹ ಕೇರಳದ ಕೊಚ್ಚಿ ಬಂದರು ಸ್ವಾಭಾವಿಕ ಬಂದರಾಗಿದ್ದು ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ, ಅರಬ್ಬಿ ಸಮುದ್ರದ ರಾಣಿ. ಸೊ ಕೇರಳದ ಕೋಲಂ ಬಂದರನ್ನು ಅರಬ್ಬಿ ಸಮುದ್ರದ ರಾಜ ಅಂತ ಕರೆದ್ರೆ, ಸೊ ಈ ಒಂದು ಮಲಬಾರ್ ಕರಾವಳಿಯಲ್ಲಿ ಕಂಡುಬರುವಂತಹ ಕೊಚ್ಚಿ ಸ್ವಾಭಾವಿಕ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೆಯಲಾಗ್ತದೆ. ಈ ಕೊಚ್ಚಿಯಲ್ಲಿ ಭಾರತದ ನೌಕಾಪಡೆಗೆ ಸಂಬಂಧಿಸಿದಂತಹ ಯುದ್ಧ ಹಡಗುಗಳನ್ನು ನಿರ್ಮಿಸ್ತಾರೆ. ನಂತರದಲ್ಲಿ ಸ್ನೇಹಿತರೆ, ಪೂರ್ವ ಕರಾವಳಿ ಅಂತಕ್ಕಂಥದ್ದು ಈಸ್ಟರ್ನ್ ಕೋಸ್ಟ್ ಅಂತ ಕರಿತೀವಿ. ಈ ಒಂದು ಬಂಗಾಳ ಕೊಲ್ಲಿಯ ತೀರದಲ್ಲಿರುವಂತಹ ಪ್ರದೇಶವನ್ನು ನಾವು ಏನು ಕರಿತೀವಿ, ಪೂರ್ವ ಕರಾವಳಿ ಅಂತ ಕರಿತೀವಿ.
ಇಲ್ಲಿ ಭಾರತದ ಒಂದು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತಹ ಒಂದು ಪೂರ್ವ ಭಾಗದಲ್ಲಿರುವಂತಹ ಬಂಗಾಳ ಕೊಲ್ಲಿ. ಸೊ ಇಲ್ಲಿ ಕಂಡು ಬರುವಂಥದ್ದು ಏನಾಗಿರ್ತದೆ, ಇದನ್ನ ಪೂರ್ವ ಕರಾವಳಿ ಅಂತ ಕರಿತೀವಿ, ಹೌದಾ? ಸೊ ಇದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ಮಧ್ಯೆ ಉತ್ತರದಲ್ಲಿ ಹುಗ್ಲಿ ಹುಗ್ಲಿ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ಇದು ವ್ಯಾಪಿಸಿರ್ತದೆ ಎಂಬಂಥದ್ದು ಪೂರ್ವ ಕರಾವಳಿ ಸಂಪೂರ್ಣವಾಗಿ, ಸರಿನಾ? ಇನ್ನು ಪಶ್ಚಿಮ ಕರಾವಳಿಯ ಮೈದಾನಕ್ಕೆ ಹೋಲಿಸಿದರೆ ಈ ಪೂರ್ವ ಕರಾವಳಿ ಏನಿರ್ತದಲ್ಲ, ಈ ಒಂದು ಮೈದಾನ ತುಂಬ ವಿಶಾಲವಾಗಿರ್ತದೆ ಪಶ್ಚಿಮ ಕರಾವಳಿಗೆ ಹೋಲಿಸಿದರೆ. ಈ ಕರಾವಳಿ ಮೈದಾನದಲ್ಲಿ ರೇವೆ ಮಣ್ಣಿನ ಸಂಚಲನದ ಮುಂದೆ ಜೊತೆಗೆ ಮರಳಿನ ಬೀಚ್ಗಳು ಕೂಡ ಏನಾಗ್ತವೆ ಮತ್ತು ಬೆಣಚುಕಲ್ಲಿನ ರಾಶಿಗಳು ಕೂಡ ಅಲ್ಲಿ ಸಂಚಲನವಾಗ್ತವೆ ಅನ್ನೋದು. ಉದಾಹರಣೆ ಹೇಳ್ಬೋದಾದರೆ ಚೆನ್ನೈನ ಮರೀನಾ ಬೀಚ್ ಅಂತಕ್ಕಂಥದ್ದು. ದಕ್ಷಿಣ ಭಾರತದ ಅನೇಕ ನದಿಗಳು ಏನ್ಮಾಡ್ತವೆ, ಪೂರ್ವ ಕರಾವಳಿ ಮೈದಾನದ ಮೂಲಕ ಹರಿತವೆ ಅಂತಕ್ಕಂಥದ್ದು ಮತ್ತು ಮುಖಜ ಭೂಮಿಯನ್ನು ಕೂಡ ಇಲ್ಲಿ ನಿರ್ಮಿಸಿರ್ತವೆ. ಇನ್ನು ಮಹಾನದಿ, ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ನದಿ ಮುಖಜ ಭೂಮಿಗಳೇನದವಲ್ಲ, ಇವು ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತವೆ. ಇನ್ನು ಪೂರ್ವ ಕರಾವಳಿಯನ್ನು ನೋಡ್ಬೋದು ಸ್ನೇಹಿತರೆ, ಅಲ್ಲಿ ಪೂರ್ವ ಕರಾವಳಿ ಕಂಡು ಬರುವಂಥದ್ದು ವಂಗ ತೀರ ಅಂತಕ್ಕಂಥದ್ದು, ಉತ್ಕಲ ತೀರ, ಆಂಧ್ರ ತೀರ ಅಥವಾ ಅದನ್ನು ಸರ್ಕಾರ ತೀರ ಅಂತ ಕೂಡ ಕರಿತೀವಿ, ಸರ್ಕಾರ ತೀರ ಅಂತೇಳಿ. ಇನ್ನು ಕೋರಮಂಡಲ ಅಂತ ಕೂಡ ಅದನ್ನು ವಿಂಗಡಣೆ ಮಾಡಿದ್ದಾರೆ. ತಮಿಳುನಾಡಲ್ಲಿ ಕಂಡು ಬರುವಂಥದ್ದು ಕೋರಮಂಡಲ ತೀರ ಅಂತೇಳಿ ಪೂರ್ವ ಕರಾವಳಿನ ಈ ಥರ ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸ್ತೀವಿ ಅಂತಕ್ಕಂಥದ್ದು. ಇನ್ನು ಮೊದಲನೇದಾಗಿ ವಂಗ ತೀರ ಅಂತಕ್ಕಂಥದ್ದು, ಈ ವಂಗ ತೀರ ಏನಿದೆಯಲ್ಲ ಇದು ಪಶ್ಚಿಮ ಬಂಗಾಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿರುವಂಥದ್ದು. ಇಲ್ಲಿ ಕೋಲ್ಕತ್ತಾ ಮತ್ತು ಹಾಲ್ದಿಯಾ ಬಂದರುಗಳು ಕಂಡುಬರ್ತವೆ, ವಂಗ ತೀರದಲ್ಲಿ ಕೋಲ್ಕತ್ತಾ ಮತ್ತು ಹಾಲ್ದಿಯಾ ಬಂದರುಗಳು ಕಂಡುಬರ್ತವೆ. ನಂತರದಲ್ಲಿ ಉತ್ಕಲ ತೀರ, ಈ ಉತ್ಕಲ ತೀರ ಒಡಿಸ್ಸಾದ ಒಂದು ಪೂರ್ವ ಭಾಗದಲ್ಲಿದ್ದು ಇಲ್ಲಿ ಪಾರಾದೀಪ್ ಬಂದರು ಮತ್ತು ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರವಾದಂತಹ ಚಿಲ್ಕಾ ಸರೋವರ ಮತ್ತು DRDOನ ಕ್ಷಿಪಣಿ ಪರೀಕ್ಷಾ ಕೇಂದ್ರವಾದಂತಹ ವೀಲರ್ ದ್ವೀಪಗಳು ಕಂಡುಬರ್ತವೆ ಉತ್ಕಲ ತೀರದಲ್ಲಿ, ಓಕೆ? ನಂತರದಲ್ಲಿ ಸ್ನೇಹಿತರೆ ಆಂಧ್ರ ಅಥವಾ ಸರ್ಕಾರ ತೀರ ಅಂತ ಕರೀತಾರೆ, ಇಲ್ಲಿ ಆಂಧ್ರ ಪ್ರದೇಶದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಇದು. ಯಾವುದು ಈ ಆಂಧ್ರ ತೀರ ಅಂತಕ್ಕಂಥದ್ದು? ಈ ತೀರವನ್ನು ಸರ್ಕಾರ್ ಅಥವಾ ಸಿರಿಕಾರ್ ತೀರ ಅಂತ ಕೂಡ ಕರೀತಾರೆ. ಇಲ್ಲಿ ವಿಶಾಖಪಟ್ಟಣ ಬಂದರು ಮತ್ತು ಶ್ರೀಹರಿಕೋಟದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಕೂಡ ಕಂಡುಬರ್ತದೆ ಈ ಒಂದು ಆಂಧ್ರ ತೀರದಲ್ಲಿ. ನಂತರದಲ್ಲಿ ಸ್ನೇಹಿತರೆ ಕೋರಮಂಡಲ ತೀರ ಅಂತಕ್ಕಂಥದ್ದು, ಇದು ಆಂಧ್ರ ಪ್ರದೇಶದ ದಕ್ಷಿಣದಿಂದ ತಮಿಳುನಾಡಿನ ಪೂರ್ವ ಭಾಗದಲ್ಲಿರುವಂಥ ಒಂದು ತೀರವಾಗಿರ್ತದೆ. ಸೊ ಇಲ್ಲಿ ಭಾರತದ ಅತ್ಯಂತ ದೊಡ್ಡ ಹವಳ ಮತ್ತು ಮುತ್ತುಗಳನ್ನು ಬೆಳೆಸುವಂತಹ ಟ್ಯುಟಿಕೋರಿನ್ ಪ್ರದೇಶ ಕಂಡುಬರ್ತದೆ. ಎಸ್ ಸ್ನೇಹಿತರೆ, ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗ್ಬೋದಾಗಿರ್ತದೆ. ಟಾಪ್ ಎಜುಕೇಟರ್ಸ್ಗಳಿಂದ, ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡೀಬೋದು. ಪ್ರತಿ ದಿವಸ ನನ್ನ ಒಂದು ಸ್ಪೆಷಲ್ ಕ್ಲಾಸ್, ಫ್ರೀ ಕ್ಲಾಸ್ 5:30ಕ್ಕಿರುತ್ತೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ SDA FDAಗೋಸ್ಕರ. ಇನ್ನು MCQ ಬ್ಯಾಚ್ ಕೋರ್ಸ್ಗಳು ಇರುವಂಥದ್ದು. ಸೊ ಇಲ್ಲಿ ನಾನು SDA FDA, KAS, PSI, PDO ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿರ್ತೀನಿ. ನೀವು ಕೂಡ ಎನ್ರೋಲ್ ಆಗಿ ಜಾಯ್ನ್ ಆಗ್ಬೋದು. ಇನ್ನು ಆಗಸ್ಟ್ 2ಗೆ ನನ್ನ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ SDA ಮತ್ತು FDAಗೋಸ್ಕರ, ಓಕೆನಾ? ಅದರ ಬಗ್ಗೆ ನಾನು ಮುಂದೆ ತೋರಿಸ್ತೀನಿ. ಸೊ ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ಎಲ್ಲ ಕೋರ್ಸಸ್ಗಳನ್ನು ನೋಡ್ಬೋದು. ಸ್ಟ್ರಕ್ಚರಲ್ಸ್ ಕ್ಲಾಸ್ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಎಜುಕೇಟರ್ಸ್ ಇರ್ತಾರೆ, ಇಂಟ್ರಾಕ್ಟಿವ್ ಪೋಲಿಂಗ್ ಸಿಸ್ಟಮ್ ಇರ್ತದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಲಭ್ಯ, ಡೀಟೇಲ್ ಆಗಿರುವಂಥ MCQ ಟೆಸ್ಟ್ ಸೀರೀಸ್ಗಳು ಕೂಡ ಲಭ್ಯ, ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಮನೇಲಿ ಎತ್ಕೊಂಡು ಕೋಚಿಂಗನ್ನು ಪಡಿಬೋದು, EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಪೇಮೆಂಟ್ ಮೆಥಡ್ ಯಾವ ಥರ ಇರ್ತದೆ ಅಂತೇಳಿ. 6 ತಿಂಗಳಿಗೆ 5,600 ರೂಪಾಯಿ ಇರ್ತದೆ, 1 ವರ್ಷಕ್ಕೆ 7,000, 2 ವರ್ಷಕ್ಕೆ 8,400 ಇರ್ತದೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಮೆನುಗಳ ಗೆರೆಗಳಿರ್ತದೆ, ಓದ್ಕೊಳ್ಳಿ, ಇಲ್ಲಿ ಪ್ಲಸ್ ಅಂತ ಬರುತ್ತೆ, ಓದ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಓದಿ. ಸಬ್ಸ್ಕ್ರಿಪ್ಷನ್ ಪೇಜಲ್ಲಿ ನಿಮಗೆ ಯಾವ್ದು ಬೇಕು, 1 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ಬೆಸ್ಟ್ ಆಪ್ಷನ್ 1 ವರ್ಷ ಸ್ನೇಹಿತರೆ. 1 ವರ್ಷದ ತನಕನೂ ಸಂಪೂರ್ಣವಾಗಿ ಎಲ್ಲ ಟೆಸ್ಟ್ಗಳು ವೀಡಿಯೋಗಳನ್ನು ನೋಡ್ಬೋದು. ಚೂಸ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ಎಂಟರ್ ರೆಫಲ್ ಕೋಡ್ ಅನ್ನುವಲ್ಲಿ ಇಲ್ಲಿ ರಮೇಶ್ ಲೈವ್ ಅಂತ ಹಾಕಿ ಸ್ನೇಹಿತರೆ, RAMESHLIVE, ರಮೇಶ್ ಲೈವ್ ಅನ್ನೋ ಒಂದು ರೆಫಲ್ ಕೋಡನ್ನು ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನಂತರ ಇಲ್ಲಿ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಇರುತ್ತೆ, ಅದನ್ನು ರಿಡೀಮ್ ಅಂತ ಒತ್ತಿ ಅಥವಾ ಅಪ್ಲೈ ಅಂತ ಒತ್ತಿ ಮತ್ತಷ್ಟು 10% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಪೇಮೆಂಟ್ ಮೋಡಿಗೆ ಹೋಗ್ತೀರಾ. EMI ಆಪ್ಷನ್ ಲಭ್ಯವಿರ್ತದೆ, EMI, HDFC ಡೆಬಿಟ್ ಕಾರ್ಡ್, ಉಳಿದಂಥ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಂಡುಬರುವಂಥ ಯಾವುದಾದ್ರೂ EMI ಆಪ್ಷನ್ಗಳ ಮೂಲಕ ಜಾಯ್ನ್ ಆಗ್ಬೋದು. ಅಥವಾ ಬಜಾಜ್ ಫಿನ್ಸರ್ವ್ ಅಂತ ಆ್ಯಪ್ ಬಂದಿದೆ, ಬಜಾಜ್ ಫಿನ್ಸರ್ವ್ ಅಂತೇಳಿ, ಈ ಒಂದು ಆ್ಯಪ್ ಮೂಲಕನೂ ಕೂಡ ನೀವು ಜಾಯ್ನ್ ಆಗ್ಬೋದಾಗಿರ್ತದೆ.
ಸರಿನಾ? ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ 701-920-870 ಈ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿ, ನಾನು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೇನೆ ಅನ್ನುವಂಥದ್ದು. ಸರಿನಾ? ಸೊ ಬನ್ನಿ ನೆಕ್ಸ್ಟ್ ಮಾಹಿತಿ ತಿಳಿಯೋಣ ಸ್ನೇಹಿತರೆ. ಇನ್ನು ಪೂರ್ವ ಕರಾವಳಿಯಲ್ಲಿ ವಿಶಾಖಪಟ್ಟಣ ಏನಿದೆಲ್ಲ, ವಿಶಾಖಪಟ್ಟಣ ಮಾತ್ರ ಸ್ವಾಭಾವಿಕ ಬಂದರಾಗಿದೆ ಪೂರ್ವ ಕರಾವಳಿ. ಇನ್ನು ಇತರೆ ಬಂದರುಗಳಾದಂತಹ ಚೆನ್ನೈ ಬಂದರಾಗಿರ್ಬೋದು, ಕೋಲ್ಕತ್ತಾ ಬಂದರಾಗಿರ್ಬೋದು, ಪಾರಾದ್ವೀಪ್ ಬಂದರುಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಏನಾಗಿರ್ತವೆ, ಕೃತಕ ಬಂದರುಗಳಾಗಿದ್ದಾವೆ. ಪೂರ್ವ ಕರಾವಳಿಯಲ್ಲಿ ವಿಶಾಖಪಟ್ಟಣ ಮಾತ್ರ ಸ್ವಾಭಾವಿಕ ಬಂದರು, ಉಳಿದಂಥವುಗಳು ಕೃತಕ ಬಂದರುಗಳಾಗಿರ್ತವೆ ಅನ್ನುವಂಥದ್ದು. ಇನ್ನು ಕೋರಮಂಡಲ ಕರಾವಳಿ ಮೈದಾನ ಏನಿದೆಲ್ಲ, ಇದು ಈಶಾನ್ಯ ಮಾರುತಗಳಿಂದ ಮಳೆಯನ್ನು ಪಡಿತದೆ ಅನ್ನುವಂಥದ್ದು, ಮತ್ತು ತೀವ್ರವಾಗಿ ಇಲ್ಲಿ ಚಂಡಮಾರುತಗಳು ಪ್ರವಾಹಕ್ಕೆ ಕೂಡ ಒಳಗಾಗ್ತವೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇಲ್ಲಿ ಭಾರತದ ವಿವಿಧ ರಾಜ್ಯಗಳು ಮತ್ತು ಅವುಗಳು ಹೊಂದಿರುವಂತಹ ಕರಾವಳಿ ಪ್ರದೇಶದ ಉದ್ದವನ್ನು ನೋಡೋಣ. ಮೊದಲದಾಗಿ ನಾವು ನೋಡಿದ್ವಿ ಗುಜರಾತ್ ಅತಿ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು, 1600 ಕಿಲೋಮೀಟರ್ ಉದ್ದವನ್ನು ಇದು ಹೊಂದಿರುವಂಥದ್ದು, ದೇಶದಲ್ಲೇ ಅತಿ ಉದ್ದದ ಒಂದು ಕರಾವಳಿ ತೀರವನ್ನು ಹೊಂದಿರ್ತದೆ. ನಂತರದಲ್ಲಿ ಎರಡನೇ ಸ್ಥಾನ ಆಂಧ್ರ ಪ್ರದೇಶ 1000 ಕಿಲೋಮೀಟರ್ ಹೊಂದಿರ್ತದೆ, ತಮಿಳುನಾಡು 910 ಕಿಲೋಮೀಟರ್ಗಳು, ಮಹಾರಾಷ್ಟ್ರ 720 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರ್ತದೆ, ಕೇರಳ 580 ಕಿಲೋಮೀಟರ್, ಇನ್ನು ಒಡಿಸ್ಸಾ 480 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರ್ತದೆ. ಇನ್ನು ಪಶ್ಚಿಮ ಬಂಗಾಳ 350, ಆದರೆ ಕರ್ನಾಟಕ ನಮ್ಮ ರಾಜ್ಯ 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ್ದು, ಅತಿ ಕಡಿಮೆ ದೇಶದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು ಗೋವಾ ಆಗಿರ್ತದೆ, ಕೇವಲ 100 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರ್ತದೆ. ಇನ್ನು ಈ ಒಂದು ಕರಾವಳಿ ತೀರದ ಪ್ರಾಮುಖ್ಯತೆ ಏನು, ಏನಪ್ಪ? ಸೊ ಕರಾವಳಿ ತೀರ ಪ್ರದೇಶಗಳೇನಿದಾವಲ್ಲ, ಇವು ಬಂದರುಗಳನ್ನು ಹೊಂದಿರ್ತವೆ, ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ವ್ಯಾಪಾರ ಮಾಡಲಿಕ್ಕೆ ಸೊ ಇವುಗಳು ಸಹಾಯಕ ಮಾಡ್ತವೆ ಅನ್ನುವಂಥದ್ದು. ಇನ್ನು ಕರಾವಳಿ ಮೈದಾನಗಳೇನಾಗ್ತವೆ, ದೇಶದ ಪ್ರಮುಖ ಮೀನುಗಾರಿಕಾ ಪ್ರದೇಶಗಳಾಗಿರ್ತವೆ, ಇದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನು ಈ ಒಂದು ಪ್ರದೇಶಗಳಲ್ಲಿ ಥೋರಿಯಂ ಆಗಿರ್ಬೋದು, ಪೆಟ್ರೋಲಿಯಂನಂತಹ ಸಂಪನ್ಮೂಲಗಳು ಕಂಡುಬರ್ತಾ ಇದ್ದು, ದೇಶವನ್ನು ಶ್ರೀಮಂತಗೊಳಿಸಲು ಇವುಗಳು ನೆರವಾಗ್ತವೆ ಅನ್ನುವಂಥದ್ದು. ಇನ್ನು ಕರಾವಳಿ ಮೈದಾನದಲ್ಲಿ ಅನೇಕ ಬೀಚ್ಗಳು ಕಂಡುಬರ್ತವೆ, ಮನರಂಜನಾ ಕೇಂದ್ರಗಳಿರ್ತವೆ, ಇವುಗಳು ಪ್ರವಾಸಿಗರನ್ನು ಆಕರ್ಷಿಸ್ತವೆ, ಇದರಿಂದ ನಮಗೂ ಏನಾಗ್ತದೆ, ನಮ್ಮ ದೇಶಕ್ಕೆ ಆದಾಯ ಬರ್ತದೆ ಅನ್ನುವಂಥದ್ದು. ನಂತರದಲ್ಲಿ ಕರಾವಳಿ ಮೈದಾನ ಪ್ರದೇಶಗಳು ಏನಾಗ್ತವೆ, ಕೆಳಮಟ್ಟದ ಪ್ರದೇಶಗಳಾಗಿದ್ದು ಇಲ್ಲಿ ಉಪ್ಪು, ಹವಳ ಮತ್ತು ಮುತ್ತುಗಳ ತಯಾರಿಕೆಗೆ ಬಹಳ ಸೂಕ್ತವಾದಂತಹ ಪ್ರದೇಶಗಳು ಇವಾಗಿರ್ತವೆ. ಎಸ್ ಸ್ನೇಹಿತರೆ, ನಾನಾಗಲೇ ತಿಳಿಸಿದಂತೆ ಆಗಸ್ಟ್ 7ರಿಂದ ರಾತ್ರಿ 7 ಗಂಟೆಗೆ ನನ್ನ ಒಂದು SDA FDA ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸಂಪೂರ್ಣವಾಗಿ ಕನ್ನಡದ ವ್ಯಾಕರಣದ ವಿಷಯ ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡೋಣ. ನೀವು ಕೂಡ ಜಾಯ್ನ್ ಆಗ್ಬೋದು. ಇನ್ನೂ ಯಾರು ಅನ್ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ಜಾಯ್ನ್ ಆಗಿಲ್ವೋ, ನೀವು ಇಲ್ಲಿ ರಮೇಶ್ ಲೈವ್ RAMESHLIVE ಈ ಒಂದು ರೆಫರ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ ಅನ್ನುವಂಥದ್ದು. ಸರಿನಾ? ಸೊ 3 ಪಾರ್ಟ್ಗಳಲ್ಲಿ ನೋಡ್ತೀರಿ, ಸಂಪೂರ್ಣವಾಗಿರುವಂತಹ ಎಲ್ಲ ವಿಷಯಗಳನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಓಕೆ, ಜಾಯ್ನ್ ಆಗ್ಬೋದು. ಸೊ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ 701-920-870 ಈ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿ, ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸರಿನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಫ್ಯಾಕ್ಟ್ಸ್ ಫ್ರೈಡೇಲಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದ.